ಪ್ರಜಾಪತಿಯವರು ಆಕಸ್ಮಿಕವಾಗಿ ತಪಸ್ಸನ್ನು ಮಾಡುವ ಉದ್ದೇಶ ಯಾವ ಕಾರಣಕ್ಕಾಗಿ? ಯಾರನ್ನ ಪ್ರಸನ್ನಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ? ಮಹಾಮಂಡಳದ ಸಭೆ ಆರಂಭವಾಗುವುದಕ್ಕೂ ಮುನ್ನ ಈ ಎಲ್ಲ ಬೆಳವಣಿಗೆಗಳನ್ನು ಬನ್ನಿ ದೇವರಾಜ ಇಂದ್ರ, ಮಹಾಮಂಡಳದ ಸಭೆಗೆ ಹೋಗೋಣ. ನಿಮ್ಮ ತಪಸ್ಸನ್ನು ಭಂಗ ಮಾಡುವ ಉದ್ದೇಶ ನನ್ನದಾಗಿರಲಿಲ್ಲ. ಕ್ಷಮೆ ಇರಲಿ. ನನಗೆ ಗೊತ್ತು, ನಾನು ನಿಮಗೆ ಅಂದೇ ಹೇಳಿದ್ದೆ, ನೀವು ಚಿಂತಿಸುವ ಅಗತ್ಯ ಇಲ್ಲ. ನನ್ನ ತಪಸ್ಸು ಯಶಸ್ವಿಯಾಗಿದೆ. ನನಗೆ ಸಿಕ್ಕಿರುವ ವರದಿಂದ ಒಬ್ಬ ಮಗನಾಗಿ, ತಂದೆಯಾಗಿ, ಪ್ರಜಾಪತಿಯಾಗಿ ನನ್ನ ಎಲ್ಲ ಕರ್ತವ್ಯಗಳನ್ನು ಸಂಪೂರ್ಣವಾಗಿ ನಿರ್ವಹಿಸಲು ಸಿದ್ಧನಿದ್ದೆ. ಬನ್ನಿ. ಮದನಿಕೆ, ಏನಾಯ್ತು? ಏನೂ ಇಲ್ಲ. ನೀವು ನನಗೆ ಸುಳ್ಳು ಹೇಳಬೇಡಿ. ನಾನು ಮಾಡಿದ ಏನೋ ಒಂದು ವಿಷಯ ನಿಮಗೆ ಸರಿ ಬರಲಿಲ್ಲ. ಏನದು ಹೇಳಿ ನೀವು. ಏನೋ ಆಗಿದೆ ಮದನಿಕೆ. ನಿನಗೆಲ್ಲ ತಿಳಿಯುತ್ತದೆ ಸತಿ, ನೀವೀಗ ಚಿಕ್ಕವಳಲ್ಲ, ಮದುವೆಯ ವಯಸ್ಸಿಗೆ ಬಂದು ನಿಂತಿದ್ಯಾ ನೀನು. ಮದನಿಕೆ, ನಿಮಗೆ ಈ ಮೊದಲೇ ಹೇಳಿದ್ದೇನೆ, ನನಗೆ ಸುತ್ತಿ ಬಳಸಿ ಹೇಳಿದರೆ ತಿಳಿಯುವುದಿಲ್ಲ. ನೇರವಾಗಿ ಹೇಳಿಬಿಡಿ. ಏನೆಂದು ಹೇಳಲಿ? ಏಕೆ ಹೇಳಲಿ? ನನ್ನ ಮಾತು ಕೇಳಿದರು, ನೀನು ಕೇಳದಂತೆ ನಟಿಸುವಾಗ ಹೇಳಿ ಏನು ಪ್ರಯೋಜನ? ನಾನು ಕೇಳುವ ಪ್ರಶ್ನೆಗಳಿಗೆ ನಿನ್ನ ಉತ್ತರಗಳು ಸುತ್ತಿ ಬಳಸಿ ಬರುತ್ತವೆ. ನೀನು ಇಷ್ಟೆಲ್ಲ ಅಲಂಕರಿಸಿಕೊಂಡಿರುವುದು ಯಾರಿಗಾಗಿ ಎಂದು ನನಗೆ ಗೊತ್ತಿಲ್ಲ ಎಂದು ಭಾವಿಸಿದೆಯಾ? ಯಾರ ಆಲೋಚನೆಯಲ್ಲಿ ನೀನು ನದಿ ಪೂಜೆಗೆ ಹೊರಡಲು ಯೋಚಿಸಿದ್ದೆ ಎಂದು ನನಗೆ ತಿಳಿದಿಲ್ಲ ಅಂದುಕೊಂಡಿದ್ದೀಯಾ? ಸತಿ, ಏನಾಗಿದೆ ನಿನಗೆ? ಮಹಾದೇವ, ಆ ದಿನ ನನ್ನನ್ನು ಕಾಪಾಡಿದ್ದು ಮಹಾದೇವ. ನೀವು ಹೇಳಿದ್ದು ಸರಿ ಮದನಿಕೆ. ನೋಡಿ ನನ್ನ ಹೃದಯವನ್ನು ನೋಡಿ, ನನ್ನ ಕಣ್ಣಿನಲ್ಲಿ ಕನಸುಗಳು ತುಂಬಿವೆ. ನೀವು ಹೇಳುತ್ತಿದ್ದ ಅನುಭವದ ಮಾತು ಇಂದು ನನಗೆ ಅರ್ಥವಾಗುತ್ತಿದೆ. ನೀವು ಆ ಅನುಭವವನ್ನು ಹೇಳಿಕೊಟ್ಟಿರಿ ಮದನಿಕೆ. ಸಾಕು, ನಿಲ್ಲಿಸು ಸತಿ. ನಾನು ನಿನಗೆ ಏನನ್ನು ಹೇಳಿಕೊಡಲಿಲ್ಲ, ಏನು ಹೇಳಲೂ ಇಲ್ಲ. ನೀನು ಏನು ಮಾಡುತ್ತಿದ್ಯಾ ಗೊತ್ತಿದ್ಯಾ ನಿನಗೆ? ಮಹಾದೇವ, ಇಲ್ಲ, ಅದಂತೂ ಸಾಧ್ಯವೇ ಇಲ್ಲ. ಅವರು ನನಗಾಗಿ ಬಂದಿದ್ದರು ಮದನಿಕೆ, ಕೇವಲ ನನ್ನನ್ನು ರಕ್ಷಿಸಲು. ನನಗೆ ಈಗ ಅನ್ನಿಸುತ್ತಿದೆ, ಈ ಬಾರಿ ಅವರು ಎಲ್ಲೂ ಹೋಗಲಿಲ್ಲ, ನನ್ನ ಜೊತೆಯಲ್ಲೇ ಇದ್ದಾರೆ, ಇಲ್ಲಿಯೇ ಇದ್ದಾರೆ, ಎಂದಿಗೂ ಎಂದೆಂದಿಗೂ. ಸತಿ, ನಿನಗೆ ಹುಚ್ಚು ಹಿಡಿದಿದೆ. ಹುಚ್ಚಳಾಗಿದ್ದೇನೆ ನಾನು ಮದನಿಕೆ, ಹುಚ್ಚಳಾಗಿದ್ದೇನೆ. ನೀವೇ ಹೇಳಿದ್ದರಲ್ಲ
ಪ್ರೀತಿ ಹುಟ್ಟಿದಾಗ ಅದು ನನಗೆ ತಿಳಿಯುತ್ತದೆ ಎಂದು ನನಗೆ ಈಗ ಅದು ಅರ್ಥವಾಗಿದೆ. ಸತಿ, ಯಾವ ಮನೆಯಲ್ಲಿ ಮಹಾದೇವನ ಹೆಸರೆತ್ತುವುದು ಪಾಪವೋ ಅಲ್ಲಿ ನಿನ್ನ ಈ ಭಾವನೆಗಳನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ? ಯಾರು ಇಲ್ಲ. ಯಾರೆಂದರೆ ಯಾರು ಅದನ್ನು ಅರ್ಥ ಮಾಡಿಕೊಳ್ಳಲಾರರು. ನಿಮಗೂ ಅರ್ಥವಾಗುವುದಿಲ್ಲವೇ ಮದನಿಕೆ? ಮದನಿಕೆ, ನನ್ನನ್ನು ಬಿಟ್ಟು ಹೋಗಬೇಡಿ ದಯವಿಟ್ಟು. ನೀವಲ್ಲದೆ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ನನಗೆ ಪ್ರೀತಿಯಾಗಿದೆ ಎಂದು ಇನ್ಯಾರಿಗೂ ಹೇಳಲಾರೆ. ನನಗೆ ಮಹಾದೇವನ ಮೇಲೆ ಪ್ರೀತಿಯಾಗಿದೆ ಮದನಿಕೆ. ನಾನು ನಿಮ್ಮನ್ನು ತಡೆದು ನಿಲ್ಲಿಸಲಾರೆ ಮದನಿಕೆ. ಆದರೆ ನೀವು ನನ್ನನ್ನು ಹೀಗೇಕೆ ಶಿಕ್ಷಿಸುತ್ತಿದ್ದೀರಿ? ಯಾವಾಗಲೂ ಪ್ರೀತಿಯನ್ನು ಕುರಿತು ಮಾತುಗಳನ್ನಾಡಿದವರು ನೀವೇ ತಾನೇ? ನನ್ನನ್ನು ಯಾವಾಗಲೂ ಪ್ರೋತ್ಸಾಹಿಸುತ್ತಿದ್ದೀರಿ. ಆದರೆ ಈಗ ಏನಾಗಿ ಹೋಯಿತು ನಿಮಗೆ? ಇಲ್ಲ ಮದನಿಕೆ, ನನಗೆ ಈಗ ನಿಜವಾಗಿಯೂ ನಿಮ್ಮ ಅವಶ್ಯಕತೆ ಇದೆ. ನನ್ನನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದ್ದರೆ ಅದು ನೀವು ಮಾತ್ರ. ನಿಮಗೊಬ್ಬರಿಗೆ ಮಾತ್ರ ನಾನು ಸತ್ಯ ಹೇಳಬಲ್ಲೆ. ನಾನು ಯಾವ ಗಡಿಯನ್ನು ದಾಟಿ ಹೋಗಿದ್ದೇನೋ ಅಲ್ಲಿಂದ ಹಿಂದೆ ಬರುವುದು ನನಗೆ ಸಾಧ್ಯವೇ ಇಲ್ಲ. ನಾನಿನ್ನು ಆ ಮೊದಲಿನ ಸತಿಯಾಗುವುದು ಸಾಧ್ಯವೇ ಇಲ್ಲ. ಈಗ ನೀವು ನನ್ನ ಕೈ ಬಿಟ್ಟರೆ ನಾನೇನು ಮಾಡಲಿ ಮದನಿಕೆ, ಏನು ಮಾಡಲಿ? ನಾನೇನು ಮಾಡಲಿ ಸತಿ, ನಾನು ಏನು ಮಾಡಲಿ? ನಿನ್ನನ್ನು ಕಂಡರೆ ನನಗೆ ಎಷ್ಟು ಪ್ರೀತಿ ಎಂದರೆ ನಿನ್ನ ಒಳಿತನ್ನು ಬಿಟ್ಟು ನನಗೆ ಬೇರೇನೋ ಗೊತ್ತೇ ಆಗುವುದಿಲ್ಲ. ನೀನು ಪ್ರೀತಿಸುತ್ತಿದ್ದೀಯೆಂದು ನನಗೆ ಸೆಟ್ಟಿಲ್ಲ. ಆದರೆ ನೀನು ಈಗ ದಾಟಿರುವ ಗಡಿ ಇದೆಯಲ್ಲ, ಅದರ ಆ ಕಡೆಗೆ ನಿನಗೆ ದುಃಖದ ಹೊರತು ಏನೂ ಇಲ್ಲ ಎನ್ನುವ ಸಂಕಟ ನನಗೆ. ಅದನ್ನು ನನಗೆ ಸಹಿಸಲಾಗುತ್ತಿಲ್ಲ. ನೀನು ಪ್ರೀತಿಸುತ್ತಿರುವುದು ಒಬ್ಬ ವಿರಾಗಿಯನ್ನು, ಒಬ್ಬ ವಿರಾಗಿ. ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಅನಿಸುತ್ತಿದ್ದೀಯಾ ನಿನಗೆ? ಅವರನ್ನು ಒಲಿಸಿಕೊಳ್ಳಲು ನೀನು ಬಹಳ ಕಷ್ಟಪಡಬೇಕಾಗುತ್ತದೆ. ಆದರೆ ಅವರನ್ನು ಪಡೆಯದಿದ್ದರೆ ನನ್ನ ಬದುಕು ಇನ್ನೂ ಕಷ್ಟವಾಗುತ್ತದೆ ಮದನಿಕೆ. ನಾನು ಹೇಳಿದ್ದೆ ನಿನಗೆ ಪ್ರೀತಿ ನಿನ್ನನ್ನು ಸುಡುತ್ತದೆ ಎಂದು. ನಿನ್ನ ಪ್ರೀತಿಯ ಪರಿಣಾಮ ಏನಾಗುತ್ತದೆ ಎಂದು ಯೋಚಿಸಿಯೇ ನಾನು ಆ ಮಾತು ಹೇಳಿದ್ದು. ಪರಿಣಾಮದ ಬಗ್ಗೆ ಯೋಚಿಸಿದರೆ ತಾನೇ ಭಯವಾಗುವುದು. ಯೋಚಿಸುವ ಮೊದಲೇ ನಾನು ನನ್ನನ್ನು ಅವರಿಗೆ ಅರ್ಪಿಸಿಕೊಂಡು ಬಿಟ್ಟಿದ್ದೇನೆ. ನಾನು ನನ್ನನ್ನೇ ಮರೆತಿರುವಾಗ ಭಯ ಯಾವುದು? ಸರಿ, ನಾನು ನಿನ್ನ ಜೊತೆಗಿದ್ದೇನೆ. ಇದು ಹೇಗೆ ಅಂತ್ಯವಾಗುತ್ತದೆ ನನಗೆ ಗೊತ್ತಿಲ್ಲ. ಆದರೆ ನನಗೆ ಒಂದಂತೂ ಅರ್ಥವಾಗಿದೆ, ನೀನು ಬಹಳ ದೊಡ್ಡ ಸಮಸ್ಯೆಯನ್ನು ಮೈಮೇಲೆ ಎಳೆದುಕೊಳ್ಳುತ್ತಿದ್ದೀಯ. ಸಮಸ್ಯೆ, ಅದರ ಭಯವಿಲ್ಲ ನನಗೆ. ಸಮಸ್ಯೆಗೆ ಕಾರಣವಾದವರೇ
ನನ್ನನ್ನು ರಕ್ಷಿಸಲು ಬರುತ್ತಾರೆ. ಅವರನ್ನು ಮತ್ತೆ ಭೇಟಿಯಾಗಲು ನಾನು ಸಮಸ್ಯೆಗೆ ಮತ್ತೆ ಬೀಳಬೇಕೆ? ಹಾಗಾದರೆ ದಕ್ಷ ಮಹಾರಾಜ ಎಲ್ಲಿ? ಅವರೇಕೆ ಇನ್ನೂ ಬಂದಿಲ್ಲ? ಇಷ್ಟೊತ್ತಿಗಾಗಲೇ ಅವರು ಬರಬೇಕಿತ್ತು. ಅದು ಮಹರ್ಷಿ ಭೃಗು ಅವರಿಗೆ ಗೊತ್ತಿರಬಹುದು. ಅವರನ್ನೇ ಕೇಳುತ್ತೇನೆ. ಮಹರ್ಷಿಗಳೇ, ಪ್ರಜಾಪತಿಗಳಿಗೆ ಇನ್ನೂ ಬಂದಿಲ್ಲ? ಅವರು ಯಾವುದೋ ಮುಖ್ಯ ಕೆಲಸಕ್ಕೆ ಹೋಗಿದ್ದಾರೆ. ಮಹಾಮಂಡಲಕ್ಕಿಂತಲೂ ಮುಖ್ಯವಾದ ಕೆಲಸವೇ ಏನದು? ನಾನು ಅವರನ್ನು ಕೇಳಲಿಲ್ಲ. ಯಾವಾಗ ಬರಬಹುದು? ಮಹಾಮಂಡಲ ಆರಂಭವಾಗುವುದಕ್ಕಿಂತ ಮೊದಲು ಬರುತ್ತಾರೆ. ಪ್ರಜಾಪತಿಗಳು ಬರುವ ಮೊದಲು ನಾನು ಮಹಾದೇವನ ಸ್ಥಾನವನ್ನು ಅಲಂಕರಿಸುತ್ತೇನೆ. ಮಹಾದೇವ ಈ ಸಭೆಗೆ ಬರುತ್ತಿರುವುದೇ ನಮಗೆ ಸಂತೋಷದ ವಿಷಯ. ಹೀಗಾಗಿ ಅವರ ಸ್ಥಾನ ವಿಶೇಷವಾಗಿರಬೇಕು. ಮಹಾದೇವನ ಸ್ಥಾನವನ್ನು ಅಲಂಕರಿಸಲು ನನಗೆ ಸಹಾಯ ಬೇಕು. ಈಗ ನಾವು ಆರಂಭ ಮಾಡಿದರೆ ಬೆಳಗ್ಗೆ ಅತಿಥಿಗಳು ಬರುವ ಮೊದಲು ಎಲ್ಲ ಕೆಲಸವನ್ನು ಮಾಡಿ ಮುಗಿಸಬಹುದು. ಮಹರ್ಷಿಗಳೇ, ಈ ಸ್ಥಾನವನ್ನು ನೋಡಿ ನಿಮಗೇನು ಅನಿಸುತ್ತಿದೆ? ಇದರಲ್ಲಿ ಯಾವ ಕೊರತೆಯೂ ಇಲ್ಲ ಅಲ್ಲವೇ? ಮಹಾದೇವ ಈ ಲೋಕದ ಸೌಂದರ್ಯಕ್ಕೆ ಏನು ಮಹತ್ವ ಕೊಡುತ್ತಾರೆ ಮಹರ್ಷಿ ದಧೀಚಿಗಳೇ? ಅವರಿಗೆ ಇದರಲ್ಲಿ ನಿಮ್ಮ ಶ್ರದ್ಧೆ ಭಕ್ತಿ ಎದ್ದು ಕಾಣುತ್ತದೆ. ಅದೇ ತಾನೇ ಅವರನ್ನು ಪೂಜಿಸುವ ಏಕೈಕ ಮಾರ್ಗ. ನೀವು ಹೇಳುತ್ತಿರುವುದು ನಿಜ ದಧೀಚಿ ಮಹರ್ಷಿಗಳೇ. ಬಹಳ ಸುಂದರವಾಗಿದೆ ನಿಮ್ಮ ಈ ಸಿದ್ಧತೆ. ಮಹಾದೇವ ನಿಮ್ಮ ಈ ಆಹ್ವಾನವನ್ನು ಎಂದೂ ಮರೆಯಲಾರರು. ನಿಜವಾಗಿಯೂ ಸರಿಯಾಗಿ ಹೇಳಿದ್ದೀರಿ ಮಹರ್ಷಿ ಕಶ್ಯಪರೇ. ಕೆಲವು ಸಿದ್ಧತೆ ನಿಮ್ಮದು, ಇನ್ನು ಕೆಲವು ನನ್ನದು. ಒಟ್ಟಿನಲ್ಲಿ ಈ ಮಹಾಮಂಡಳ ಸಭೆಯನ್ನು ಮಹಾದೇವ ಎಂದೂ ಮರೆಯುವುದಿಲ್ಲ. ಮಹಾರಾಜ, ಈ ಸಭೆಗೆ ಮಹಾದೇವನನ್ನು ಆಮಂತ್ರಿಸಿದ್ದಕ್ಕೆ ನಿಮಗೆ ನಮಸ್ಕಾರಗಳು. ಈ ದಿನಕ್ಕಾಗಿ ನಾನು ಎಷ್ಟು ದಿನದಿಂದ ಕಾಯುತ್ತಿದ್ದೆ ಎಂದು ನಿಮಗೆ ಗೊತ್ತಿಲ್ಲ. ಈ ಕ್ಷಣ ನನಗೆ ಸಾವು ಬಂದರೂ ಈ ಸಭೆ ಮುಗಿಯುವವರೆಗೂ ಅವನು ಕಾಯಬೇಕು.
ಯಾಕಂದರೆ ಈ ಸಭೆ ಜಗತ್ತೇ ನೆನಪಿಟ್ಟುಕೊಳ್ಳುವಂಥದ್ದು. ಇದೆಲ್ಲ ಆಗಿದ್ದು ನಿಮ್ಮಿಂದ ಮಹಾರಾಜ. ಪ್ರಜಾಪತಿ, ನೀವು ದೊಡ್ಡವರು. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನಾನು ಸಣ್ಣವನಾಗಿ ಬಿಟ್ಟೆ. ನನ್ನಿಂದ ನಿಮಗೆ ಏನಾದರೂ ನೋವಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ತಪ್ಪು ಎಲ್ಲರಿಂದಲೂ ಆಗುತ್ತದೆ ಮಹರ್ಷಿ ದದಿತಿಗಳೇ. ಮಹಾದೇವನು ಈ ಸಭೆಗೆ ಬರಲು ಎಲ್ಲ ತಯಾರಿಯನ್ನು ಮಾಡಿದ್ದಕ್ಕೆ ನಾನು ನಿಮಗೆ ಋಣಿಯಾಗಿದ್ದೇನೆ. ಇಲ್ಲವಾದರೆ ನಾನು ಏನು ಅಂದುಕೊಂಡಿದ್ದೇನೋ ಅದನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಈ ಸ್ಥಾನ ಇನ್ನೂ ಪೂರ್ಣವಾಗಿಲ್ಲ. ಇದನ್ನು ಬಿಲ್ವಪತ್ರೆ ಮತ್ತು ಕಮಲದ ಹೂಗಳಿಂದ ಅಲಂಕರಿಸಿ ಅವುಗಳು ಮಹಾದೇವನಿಗೆ ಬಹಳ ಪ್ರಿಯವಾದವು. ಇದನ್ನೆಲ್ಲ ನೋಡಿ ಅವರು ಪ್ರಸನ್ನರಾಗುತ್ತಾರೆ ಅಲ್ಲವೇ ದದಿತಿ ಮಹರ್ಷಿಗಳೇ? ಬರುತ್ತೀರಿ ಎನ್ನುವ ವಿಶ್ವಾಸವಿದೆ ನನಗೆ. ಖಂಡಿತ ಬರುತ್ತೀರಿ. ಅದಕ್ಕಾಗಿ ನಾನು ನನ್ನ ಪ್ರಾಣವನ್ನೇ ಕೊಡಲು ಸಿದ್ಧ. ಆಗ ನನ್ನನ್ನು ರಕ್ಷಿಸಲೆಂದಾದರೂ ನೀವು ಬಂದೇ ಬರುತ್ತೀರಿ. ಎಲ್ಲ ರಾಕ್ಷಸ ಶಕ್ತಿಗಳೇ, ನನ್ನ ಮೇಲೆ ದಾಳಿ ಮಾಡಿ, ನನ್ನನ್ನು ಕೊಲ್ಲಲು ಪ್ರಯತ್ನಿಸಿ. ಗೊತ್ತಿತ್ತು ನೀವು ಖಂಡಿತ ಬರುತ್ತೀರಿ ಎಂದು. ಇಷ್ಟು ದಿವಸ ನಿಮ್ಮನ್ನು ಕೇವಲ ಕಂಡಿದ್ದೆ, ಆದರೆ ಇಂದು ನಾನು ನಿಮ್ಮನ್ನು ಸೇರಲು ಬಂದಿದ್ದೇನೆ. ಯಾಕೆ ಬಂದಿದ್ದು? ಪ್ರಜಾಪತಿ ದಕ್ಷನ ಮಗಳನ್ನು ಇಲ್ಲಿಯವರೆಗೂ ಬರುವ ಹಾಗೆ ಮಾಡಿದ್ದು ಏನು? ಅದನ್ನು ಹೇಳುವ ಶಕ್ತಿ ಇಲ್ಲ ನನಗೆ. ನಾನು ಅದು ಅದೇ ಪ್ರಶ್ನೆಯ ಉತ್ತರ ಕಂಡುಕೊಳ್ಳಲು ಬಂದಿದ್ದೇನೆ. ಇತ್ತೀಚೆಗೆ ನಾನು ನಾನಾಗಿಲ್ಲ. ನಿಮ್ಮ ಮೇಲೆ ನನಗೆ ಏನು ಇಲ್ಲ. ಏನೇನೂ ಇಲ್ಲ. ಇವೆಲ್ಲವೂ ಕೇವಲ ಭ್ರಮೆ, ಬೇರೆ ಇನ್ನೇನೂ ಇಲ್ಲ.
ಈ ಘಟನೆಗಳಿಗೆ ಇನ್ಯಾವುದೇ ಅರ್ಥ ಕೊಡುವುದು ವ್ಯರ್ಥ ಸತಿ. ಈ ಭ್ರಮೆಯಿಂದ ನಿನಗೆ ಏನು ಸಿಗುವುದಿಲ್ಲ. ಹೊರಡು ಇಲ್ಲಿಂದ, ನಾನು ಹೇಳುತ್ತಿದ್ದೇನೆ, ಹೊರಡು ಇಲ್ಲಿಂದ.